ಅನ್ನಪೂರ್ಣ ಆರ್ಟ್ಸ್ ಅಂಡ್ ಡಿಶಸ್ಗೆ ಮತ್ತೊಮ್ಮೆ ಸುಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮಗೆ ಒಂದು ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ಆ ಡಿಶ್ ಏನಪ್ಪ ಅಂದರೆ ದಿಢೀರ್ ಮೈಸೂರು ಪಾಕ್ ಅಂತ. ಯಾಕೆಂದರೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಸಡನ್ನಾಗಿ ಮಕ್ಕಳು ಸ್ವೀಟ್ ಕೇಳಿದರೆ ನಿಮಗೆ ಏನಾದರೂ ಒಂದು ಮಾಡಬೇಕು, ಅಂಗಡಿಗೆ ಹೋಗಿ ತರಕ್ಕೆ ಟೈಮ್ ಇರಲ್ಲ, ಮನೆಯಲ್ಲಿರೋ ಐಟಮ್ನಲ್ಲೇ ಏನಾದರೂ ಮಾಡೋಣ ಅಂತ ಅನ್ನಿಸ್ದಾಗ ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಅಂದರೆ ಕಡಲೆ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ, ಅದೇ ಥರ ಸಕ್ಕರೆ ಪೌಡ್ರು, ಮಿಕ್ಸಿನಲ್ಲಿ ಸಕ್ಕರೆನ ಒಂದು ಕಪ್ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟು ತುಪ್ಪ ಬೇಕಾಗತ್ತೆ. ತುಪ್ಪ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದೇನು ವ್ಯತ್ಯಾಸ ಆಗಲ್ಲ. ಹಾಲು ಸುಮ್ಮನೆ ಒಂದು ಸ್ವಲ್ಪ ನಿಮಗೆ ಬೇಕಾಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಆಗ್ತಾ ಇರೋದನ್ನು ನೋಡಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಒಂದು ಪಿಂಚ್ ಅಂದರೆ ಒಂದು ಸುಮ್ಮನೆ ಒಂದು ಚಿಟಿಕೆ ಕೇಸರಿ ಪೌಡ್ರು. ಈಗ ನಿಮ್ಗೆ ಗೊತ್ತಾಯ್ತಲ್ವ, ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಒಂದು ಸ್ವಲ್ಪ ಹಾಲು. ಹಾಲು ಎಷ್ಟೇ ಅಂತೇನಿಲ್ಲ, ಸ್ವಲ್ಪನೇ ಸಾಕು. ಮತ್ತು ಒಂದು ಚಿಟಿಕೆ ಕೇಸರಿ ಪೌಡ್ರು. ನೋಡಿ, ಇದೆಲ್ಲ ಮನೆಯಲ್ಲೇ ಇರೋ ಸಾಮಾನುಗಳು. ಇದು ಇದ್ದರೆ ಸಾಕು, ನೀವು ದಿಢೀರಂತ ಒಂದು ಮೈಸೂರು ಪಾಕ್ ಮಾಡಿ ತೋರಿಸ್ಬೋದು. ಎಲ್ಲರೂ ಹೇಳ್ತಾರೆ ಮೈಸೂರು ಪಾಕ್ ಮಾಡೋದು ತುಂಬ ಕಷ್ಟ, ಅದನ್ನು ಯಾರು ಮಾಡೋಕ್ಕಾಗತ್ತೆ ಅಂತಾರೆ. ಮನೆಯಲ್ಲಿ ನೋಡಿದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮೈಸೂರು ಪಾಕ್ ಅನ್ನೋದು. ಅದಕ್ಕೆ ನೋಡಿ, ನೀವು ಇವಾಗ ಈ ಥರದ್ದೊಂದು ಕಡಾಯಿ ತಗೊಳ್ಳಿ, ಈ ಥರ ತುಪ್ಪ ತಗೊಂಡಿದ್ರಲ್ವ, ಅದು ಅದನ್ನು ನೀವು ಸ್ಪೂನಲ್ಲಿ ಆ ಬಾಂಡ್ಲಿಗೆ ಹಾಕ್ಕೊಂಡ್ಬಿಡಿ. ಅದು ಆದಮೇಲೆ, ಮೈಸೂರು ಪಾಕ್ ಆದಮೇಲೆ ಅದಕ್ಕೆ ಒಂದು ತಟ್ಟೆನ ಈ ಥರ ಒಂದು ಪ್ಲೇಟ್ನ ಅದನ್ನು ಹಾಕ್ಬಿಟ್ಟು ಕಟ್ ಮಾಡೋಕ್ಕೆ ಬೇಕಲ್ಲ, ನಿಮ್ಮ ಮಿಕ್ಕಿರೋ ತುಪ್ಪನೇ ಅದಕ್ಕೆ ನೀವು ತಟ್ಟೆಗೆ ಹೀಗೆ ಸವರ್ಕೊಂಡ್ಬಿಡ್ಬೋದು. ಇದು ತುಪ್ಪ ಕಾಯಬೇಕು ಸ್ವಲ್ಪ. ಗ್ಯಾಸ್ನ ನೀವು ಜಾಸ್ತಿ ಕಡಿಮೆ ಆ ಥರ ನೋಡ್ಕೊಳ್ಳಿ ನೀವು, ಯಾಕೆಂದರೆ ಅದು ಹೊಗೆ ಆಡ್ತಾ ಇದೆಯಾ ಏನು, ತುಪ್ಪ ಫುಲ್ ಕರಗ್ತಾ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸಾಧಾರಣ ಏನೇ ಡಯಾಬಿಟಿಸ್ ಇದೆ, ಸ್ವೀಟ್ ತಿನ್ನಲ್ಲ, ಅಯ್ಯೋ ಸ್ವೀಟಾ ನಮಗೆ ಬೇಡ ಅಂತ ಏನೇ ಅಂದ್ರೂ, ನಮ್ಮಲ್ಲಿ ಹಬ್ಬಗಳಿಗೆ ಅಥವಾ ಯಾರನ್ನ ಬಂದಾಗ ಒಂಚೂರು ಖಾರದ ಜೊತೆಯಲ್ಲಿ ಒಂದು ಸ್ವೀಟ್ ಅಂತ ಕೊಡೋದು ಒಂದು ಪದ್ಧತಿನೂ ಇದೆ. ಒಂದು ಏನಾದರೂ ಮನೆಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು, ಎಲ್ಲರಿಗೂ ಏನು ಡಯಾಬಿಟಿಸ್ ಇರಲ್ಲ ಅಲ್ವಾ, ಅದರಿಂದ ತಿನ್ನೋರಿಗೆ ನಾವು ಮಾಡಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬಳಸ್ತಿರೋ ಸಾಮಾನುಗಳು ಯಾವುದು ಕೆಡೋವಂಥದ್ದಲ್ಲದೆ ಇರೋದ್ರಿಂದ ನೀವು ಇದನ್ನು ಧಾರಾಳವಾಗಿ 15 ದಿವಸ ತಿಂಗಳವರೆಗೂ ನೀವು ಇಡ್ಬೋದು. ನೋಡಿ, ಈ ಥರ ಇವಾಗ ತುಪ್ಪ ಕಾಯ್ತಾ ಇದೆ. ಕಾಯ್ದ ಮೇಲೆ ನೀವು ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟು ಇದನ್ನು ನೋಡಿ ಹೀಗೆ ಇಟ್ಕೊಳ್ಳಿ. ಒಂದು ಕಪ್ ತಗೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡುವಾಗ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ, ಸ್ವಲ್ಪನೇ ಮಾಡ್ಕೋಬೋದು. ನೋಡಿ, ಈ ಥರ ಹೀಗೆ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ನೋಡಿ, ಇದನ್ನು ಹೀಗೆ ಹುರ್ಕೊಳ್ಳಿ. ಇದು ತುಪ್ಪ ಹಿಟ್ಟನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ಈ ಥರ ಇದನ್ನು ನೀವು ಹುರ್ಕೊಳ್ತಾ ಇರಬೇಕು. ಮತ್ತು ಗ್ಯಾಸು ಸಿಮ್ಮಲ್ಲೇ ಇರಲಿ. ನೋಡಿ, ಇದು ನಿಮ್ಗೆ ಗೊತ್ತಾಗುತ್ತೆ, ಇದು ಹಿಂಗೆ ಆಗ್ತಾಯಿದೆ. ಇದು ನೋಡಿ, ಈಗ ಸ್ಮೆಲ್ಲು ಬರುತ್ತೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವು ಇದನ್ನು ಈ ಥರ ಹುರ್ಕೊಳ್ತಾ ಇರಿ. ಇದು ತಳಕ್ಕೆ ಹೀಗೆ ಅಂಟದೆ ಇರೋ ಥರ ನಿಮಗೆ ಬರುತ್ತೆ. ಇದು ನೋಡಿ, ಗೊತ್ತಾಗುತ್ತೆ ಬಾಂಡ್ಲಿಗೆ ಅಂಟ್ಕೊಳ್ಬಾರ್ದು. ಇದು ಈಗ ನೀವು ಇಟ್ಕೊಂಡಿದ್ರಲ್ಲ ಕೇಸರಿ ಪೌಡ್ರು, ಅದನ್ನು ಹಾಕ್ಕೊಂಡ್ಬಿಡಿ. ಅದೇನು ಜಾಸ್ತಿ ಬೇಡ, ಯಾಕೆಂದರೆ ಒಂದು ಚೂರು ಲೈಟಾಗಿ ಕಲರ್ ಬರಲಿ ಅಂತ ಹಾಕ್ಕೊಂಡಿರೋದು. ನೋಡಿ, ಈ ಥರ ಹೀಗೆ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಇದು
ನೋಡಿ ಇದು ಹೀಗೆ ಬಂದಾಗ ನೀವು ಈ ಸಕ್ಕರೆ ಪೌಡರ್ ಇತ್ತಲ್ಲ ಇದನ್ನ ನೀವು ನೋಡ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅನ್ಸಿದ್ರೆ ನೀವು ಕಡಿಮೆನೂ ಹಾಕೋಬಹುದು ಇದನ್ನ ಬೇಕಾದ್ರೆ ಒಂದು ಸ್ವಲ್ಪ ಉಳಿಸ್ಬಿಟ್ಟು ಮಿಕ್ಸ್ ಮಾಡಿದ ಮೇಲೆ ಕೂಡ ನೀವು ಸೇರಿಸ್ಕೋಬಹುದು ನಿಮಗೆ ಬೇಕನ್ಸಿದ್ರೆ ಸೇರಿಸ್ಕೋಬಹುದು ಇಲ್ಲ ಅಂದ್ರೆ ಬಿಟ್ಬಿಡಬಹುದು ನೋಡಿ ಈ ತರ ಇದೆಲ್ಲ ಹಿಂಗ ಆಗ್ತಾ ಇರುತ್ತೆ ಆ ಸಕ್ಕರೆ ಇದು ಎಲ್ಲಾನು ಅದರೊಳಗಡೆ ಮಿಕ್ಸ್ ಆಗಬೇಕು ಬಾಂಡ್ಲಿಗೆ ಅಂಟ್ಕೊಂಡಿರೋ ಥರ ನೋಡಿ ಈಗ ತುಪ್ಪ ಎಷ್ಟೊಂದಿದೆ ಅನ್ನಿಸ್ತಾ ಇತ್ತಲ್ವ ನಿಮಗೆ ಅದೆಲ್ಲ ಹೊರಟೋಯ್ತು ಮತ್ತು ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಇದು ಮಾಡ್ತಾ ಇದ್ದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆಯಲ್ಲ ಮೈಸೂರು ಪಾಕ್ದು ಅಂತ ಗೊತ್ತಾಗುತ್ತೆ ಇದು ಒಂದು ಎರಡು ನಿಮಿಷ ಒಂಚೂರು ಹೈ ಮಾಡಿ ಗ್ಯಾಸ್ನ ಅದರಿಂದ ಏನಾಗುತ್ತೆ ನಿಮ್ಮದು ಆ ಇದು ಇದೆಯಲ್ವ ಕಲರು ಬ್ರೌನ್ ಬರುತ್ತೆ ಒಂದು ಚೂರು ಹೈ ಮಾಡಿ ಅದನ್ನು ಗಮನಿಸ್ತಾ ಇರಿ ನೀವು ಗ್ಯಾಸ್ನ ನೋಡಿ ಇದು ಹೀಗೆ ಬಿಡಿ ಒಂದು ನಿಮಿಷ ಕೈ ಆಡಿಸೋದು ನಿಲ್ಲಿಸಿ ನೀವು ಈಗ ನೋಡಿ ನಿಮಗೆ ಇಲ್ಲಿ ಕೆಳಗಡೆ ಬ್ರೌನ್ ಆಗಬೇಕು ಕಲರು ನೀವು ಈಗ ನೋಡ್ಕೋಬೇಕು ಇದನ್ನೆಲ್ಲ ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಹೀಗೆ ಬಿಟ್ಟರೆ ಒಂದು ಎರಡು ನಿಮಿಷ ಹೀಗೆ ಬಿಡಿ ಅದು ನೋಡಿ ಹೀಗೆ ಇದು ಈ ಥರ ಬ್ರೌನ್ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಕಲರು ಆವಾಗ ಮತ್ತೆ ಮಿಕ್ಸ್ ಮಾಡಿ ನೀವು ಈಗ ಗ್ಯಾಸನ್ನು ಕಡಿಮೆ ಮಾಡ್ಕೊಂಡ್ಬಿಡಿ ಈ ಹಾಲು ಹೇಳಿದ್ನಲ್ವ ನೀವು ಇಷ್ಟೇ ಅಂತ ಇಲ್ಲ ನಿಮ್ಗೆ ಇದು ಗೊತ್ತಾಗಬೇಕು ಒಂದು ಸ್ವಲ್ಪ ಅದು ನಿಮಗೆ ಕರೆಕ್ಟಾಗಿ ಒಂದು ಹದ ಬಂದಿದೆ ತಟ್ಟೆಗೆ ಹಾಕೋಕ್ಕೆ ಅನ್ನೋ ಥರ ನಿಮ್ಗೆ ಗೊತ್ತಾಗಬೇಕು ಅದಕ್ಕೆ ನೀವು ತುಂಬ ಹಾಕಬಾರ್ದು ಇದು ನೋಡಿ ನೀವೀಗ ಇಲ್ಲಿ ಹಿಂಗೆ ಬರ್ತಾ ಇದೆ ಇದು ನೋಡಿ ಹಿಂಗೆ ಉಬ್ಬೋ ಥರ ಕಾಣುತ್ತೆ ನೋಡಿ ಇದು ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ ನೀವು ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ ಇದು ಹೀಗೆ ನೋಡಿ ತಟ್ಟೆಗೆ ನೀವು ಈ ಥರ ಹೀಗೆ ತುಪ್ಪ ಸವರ್ಕೊಂಡಿದ್ದೀರಾ ನೋಡಿ ಇದು ಇದೆಯಲ್ಲ ಇದನ್ನು ನೀವು ಹೀಗೆ ಹಾಕ್ಕೊಂಡು ಇದು ಸ್ವಲ್ಪ ನೀವು ಫಾಸ್ಟಾಗೆ ಮಾಡಬೇಕಾಗತ್ತೆ ಇದನ್ನು ನೀವು ಒಂದು ಸ್ವಲ್ಪ ಹಾಲನ್ನ ಹಿಂಗೆ ಕೈಯಲ್ಲಿ ಅದ್ಕೊಂಡು ನೀವು ಸಮ ಮಾಡಿಕೊಡಿ ನೋಡಿ ಈ ಥರ ಮಾಡಿ ಒಂದು ಐದು ನಿಮಿಷ ನೀವು ಬಿಡಬೇಕು ಬಿಟ್ಬಿಟ್ಟು ಕಟ್ ಮಾಡಿ ನೋಡಿ ಇವಾಗ ದಿಢೀರ್ ಮೈಸೂರು ಪಾಕ್ ರೆಡಿ ಆಯಿತು ಇದನ್ನು ನೀವು ಬೇರೆ ಹೆಸರು ಬೇಕಾದರೂ ಇಟ್ಕೊಂಡು ಕರ್ಕೊಳ್ಳಿ ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹತ್ತೇ ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ
ಮಕ್ಕಳಿಗೆ ಆಟ ಆಡಿಸ್ತಾ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳೇನೆ ನೀವು ರೆಡಿ ಮಾಡ್ಬೋದು. ಇದಕ್ಕೆ ಬಳಸಿರೋ ಸಾಮಾನುಗಳು ಕೂಡ ನಿಮ್ಮ ಮನೆಯಲ್ಲಿ ಕೈಗೆ ಸಿಕ್ಕುವಂಥದ್ದೇ ಇರುತ್ತೆ. ಈ ಮೈಸೂರು ಪಾಕು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೇನಾದರೂ ಅನಿಸಿದರೆ ಕಾಮೆಂಟು ಮಾಡಿ. ಧನ್ಯವಾದಗಳು. Thank you.